ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸೊಗಡು ಶಿವಣ್ಣ ಬೆಂಬಲಿಗರು ಕಾಂಗ್ರೆಸ್ ಬೆಂಬಲಿಸುತ್ತಿದ್ದಾರೆ ಎಂದು ಶಾಸಕ ಡಾ ರಫೀಕ್ ಅಹಮದ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಖಂಡಿಸಿದ ಸೊಗಡು ಶಿವಣ್ಣ ಡಾ ರಫೀಕ್ ಅಹಮದ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಟಿಕೆಟ್ ವಂಚಿತ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ಈ ಬಾರಿಯ ಚುನಾವಣೆಯಲ್ಲಿ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾ ರಫೀಕ್ ಅಹಮದ್ ಗೆಲುವಿಗೆ ಬೆಂಬಲ ನೀಡುತ್ತಿದ್ದಾರಾ? ಕಟ್ಟ ಹಿಂದೂವಾದಿ ಮೂಲ ಬಿಜೆಪಿ ನಾಯಕ ಸೊಗಡು ಶಿವಣ್ಣ ಕಾಂಗ್ರೆಸ್ ಕೈಹಿಡಿಯಲು ಸಾಧ್ಯವೇ? ಕಾಂಗ್ರೆಸ್ ಅಭ್ಯರ್ಥಿ ಡಾ ರಫೀಕ್ ಅಹಮದ್ ಹೇಳಿಕೆಯ ಪ್ರಕಾರ ಸೊಗಡು ಶಿವಣ್ಣ ಕಾಂಗ್ರೆಸ್ ಗೆಲುವಿಗೆ ತೆರೆಮರೆಯಲ್ಲಿ ಸಹಕರಿಸುತ್ತಿದ್ದಾರೆ. ಕ್ಯಾತ್ಸಂದ್ರದಲ್ಲಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಡಾ ರಫೀಕ್ ಅಹಮದ್ ಅವರು ಈ ಹೇಳಿಕೆ ನೀಡಿದ್ದಾರೆ. ಸೊಗಡು ಶಿವಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ಸಿಗದ ಕಾರಣ ಬೇಸತ್ತ ಅವರ ಬೆಂಬಲಿಗರು ತಮ್ಮನ್ನು ಬೆಂಬಲಿಸುತ್ತಿದ್ದಾರೆ. ಇವರಲ್ಲಿ ಕೆಲವರು ಈಗಾಗಲೇ ಕಾಂಗ್ರೆಸ್ ಸೇರಿದ್ದಾರೆ, ಕೆಲವರು ಪಕ್ಷದಲ್ಲೇ ಉಳಿದು ತಮ್ಮ ಗೆಲುವಿಗೆ ಕೆಲಸ ಮಾಡುತ್ತಿದ್ದಾರೆ ಎಂದು ಡಾ ರಫೀಕ್ ಅಹಮದ್ ಹೇಳಿದರು. ಮತಯಾಚನೆಗೆಂದು ತಾವು ಸೊಗಡು ಶಿವಣ್ಣ ಅವರ ಮನೆಗೆ ಹೋಗಿದ್ದಾಗ ಅವರು ಗೌರವದಿಂದ ಕಂಡರು. ಚುನಾವಣೆಯಲ್ಲಿ ಜಯ ದೊರೆಯಲಿ ಎಂದು ಆಶೀರ್ವಾದ ಮಾಡಿದರು. ಅವರ ಸಹಕಾರ ತಮಗಿದೆ ಎಂದು ಹೇಳಿದರು. ಹಾಗೆ ಅದರ ಜೊತೆಗೆ ಇವತ್ತು ಬೇರೆ ಪಕ್ಷದ ಮುಖಂಡರು ಕೂಡ, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಪಕ್ಷದ ಮುಖಂಡರು ಕೂಡ ಇವತ್ತು ನಮಗೆ ಸಹಕಾರ ಕೊಡ್ತಿದ್ದಾರೆ. ಕೆಲವರು ಓಪನ್ ಆಗಿ ನಮ್ಮ ಜೊತೆ ಬಂದಿದ್ದಾರೆ, ಕೆಲವರು ಅವರು ತೆರೆ ಮೇರೆಯಲ್ಲಿ ಕೂಡ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಈಗಾಗಲೇ ನಮಗೆ ಸಹಮತ ಕೂಡ ಅವರು ಕೊಟ್ಟಿದ್ದಾರೆ. ಸೊಗಡು ಶಿವಣ್ಣ ಅವರು ನಿಮ್ಮ ಮನೆಗೆ ಭೇಟಿ ಹೋಗಿದ್ರಿ ಆಗಿದ್ರಿ, ಅವರು ಅಸಮಾಧಾನಗೊಂಡಿದ್ದಾರೆ ಟಿಕೆಟ್ ಸದ್ಯಕ್ಕೆ ತಟಸ್ಥರಾಗಿದೆ, ಅವರು ಸಪೋರ್ಟ್ ಇದೆ ಅಂತ ನಿಮಗೆ ಅರ್ಥ? ಮಾನ್ಯ ಮಾಜಿ ಸಚಿವರಾದ ಶಿವಣ್ಣ ಅವರ ಮನೆಗೆ ಕೂಡ ನನ್ನ ಮತಯಾಚನೆ ಹೋಗಿದ್ದೆ. ಮತಯಾಚನೆ ಮಾಡಿದಾಗ ಒಳ್ಳೆದಾಗಲಿ ಶುಭವಾಗಲಿ ನಿಮಗೆ ಒಳ್ಳೆದಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ನನಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ. ಅಲ್ಲ, ಈ ತೆರೆಮರೆಯಲ್ಲಿ ಬಿಜೆಪಿ ನಾಯಕರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಂದಾಗ ಸೊಗಡು ಶಿವಣ್ಣನು ಕೂಡ ಅದರಲ್ಲಿ ಒಬ್ರು ಅಂತ? ಅದು ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಆದ್ರೆ ಅವರು ಎಲ್ಲೋ ಒಂದು ಕಡೆ ನಿಮಗೆ ಅಣ್ಣನಿಗೆ ಆಶೀರ್ವಾದ ಮಾಡಿದ ಅಂತ ಹೇಳಿದ್ರು ತಪ್ಪಾಗಬಾರದು, ಒಳ್ಳೆದಾಗಲಿ ನಿಮಗೆ ಒಳ್ಳೆದಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಈ ಹೇಳಿಕೆಯಿಂದ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸೊಗಡು ಶಿವಣ್ಣ, ಮೊನ್ನೆ ನಮ್ಮ ಮನೆಗೆ ಬಂದಿದ್ದ ರಫೀಕ್ ರವರನ್ನು ಗೌರವದಿಂದ ಕಂಡೆ, ಅವರು ಅದನ್ನೇ ದುರುಪಯೋಗ ಮಾಡಿಕೊಂಡಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬೆಂಬಲಿಸುವುದಿಲ್ಲ, ಈ ಬಗ್ಗೆ ಗುರುವಾರ ಪತ್ರಿಕಾಗೋಷ್ಠಿ ಕರೆದು ಹೇಳುತ್ತೇನೆ ಎಂದರು. ಬಿಜೆಪಿಗೆ ಅಸ್ತಿತ್ವವೇ ಇಲ್ಲದ ಕಾಲದಿಂದಲೂ ಪಕ್ಷಕ್ಕಾಗಿ ದುಡಿದು ಪಕ್ಷ ಕಟ್ಟಿ 4 ಬಾರಿ ಶಾಸಕರಾಗಿ ಸಚಿವರಾಗಿ ಬಿಜೆಪಿಯನ್ನೇ ಉಸಿರಾಡುತ್ತಿರುವ ಸೊಗಡು ಶಿವಣ್ಣ ಅವರು ಬಿಜೆಪಿಯ ಕಟ್ಟ ವಿರೋಧಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ಸಾಧ್ಯವಿಲ್ಲ. ಡಾ ರಫೀಕ್ ಅಹಮದ್ ಅವರು ಬಿಜೆಪಿಯಲ್ಲಿ ಗೊಂದಲ ಮೂಡಿಸಲು ಇಂತಹ ಅಪಪ್ರಚಾರ ಹೇಳಿಕೆ ನೀಡಿದ್ದಾರೆ ಎಂದು ಬಿಜೆಪಿ ಮುಖಂಡರು ಹೇಳಿದರು. ಡಾ ರಫೀಕ್ ಅಹಮದ್ ಹೇಳಿಕೆಯಲ್ಲಿ ಹುರುಳಿಲ್ಲ, ಸೊಗಡು ಶಿವಣ್ಣ ಕಾಂಗ್ರೆಸ್ ಬೆಂಬಲಿಸಲು ಸಾಧ್ಯವೇ ಇಲ್ಲ, ಯಾವತ್ತೂ ಬಿಜೆಪಿಗೆ ದ್ರೋಹ ಮಾಡದ, ಬಿಜೆಪಿಯಿಂದ ಹಲವು ಅಧಿಕಾರ ಅನುಭವಿಸಿರುವ ಸೊಗಡು ಶಿವಣ್ಣ ಬಿಜೆಪಿ ಬಿಟ್ಟು ಏನನ್ನೂ ಯೋಚಿಸುವುದಿಲ್ಲ ಎಂದು ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಚುನಾವಣಾ ಹೊಸ್ತಿಲಲ್ಲಿ ಡಾ ರಫೀಕ್ ಅಹಮದ್ ಅವರ ಹೇಳಿಕೆ ಬಿಜೆಪಿ ವಲಯದಲ್ಲಿ ತಲ್ಲಣ ಉಂಟು ಮಾಡಿರುವುದಂತೂ ನಿಜ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಪಟೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಬಿಸಿ ನಾಗೇಶ್ವರ ಚುನಾವಣಾ ಪ್ರಚಾರ ನಡೆಸಿದರು. ಜನರ ಆಶೋತ್ತರ ಈಡೇರಿಸಲು ಬಿಜೆಪಿಯನ್ನು ಬೆಂಬಲಿಸಿ ಎಂದು ಯಡಿಯೂರಪ್ಪ ಮನವಿ ಮಾಡಿದರು. ಹಿಂದುಳಿದ ವರ್ಗದವರನ್ನ ಓಟ್ ಬ್ಯಾಂಕ್ ಮಾಡಿಕೊಂಡು ಕಾಂಗ್ರೆಸ್ ಸ್ವಾರ್ಥಕ್ಕಾಗಿ ಸಮಾಜವನ್ನ ಒಡೆದು ಆಳುವಂತಹ ಕೆಲಸ ಮಾಡುತ್ತಿದೆ. ಇಂತಹ ಕೆಲಸವನ್ನ ಯಾರೂ ಸಹ ಮಾಡಬಾರದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ತಿಳಿಸಿದರು. ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿಯನ್ನ ಈ ಬಾರಿ ಗೆಲ್ಲಿಸಿದರೆ ತಿಪಟೂರಿನ ಎಲ್ಲಾ ಕೆರೆಗಳಿಗೆ ನೀರು ನೀಡಲಾಗುವುದು, ನೇಕಾರರ ಸಂಪೂರ್ಣ ಸಾಲ ಮನ್ನಾ ಮಾಡಲಾಗುವುದು, ರಾಷ್ಟೀಕೃತ ಬ್ಯಾಂಕಿನ ಸಾಲ ಮನ್ನಾ ಜೊತೆಗೆ ಬೆಳೆ ಸಾಲ, ಸಹಕಾರಿ ಸಂಘದ ಸಾಲ ಮನ್ನಾ ಮಾಡಲಾಗುವುದು, ಮುಂದಿನ ದಿನಗಳಲ್ಲಿ 1 ಲಕ್ಷ ಕೋಟಿ ನೀರಾವರಿಗೆ ತೆಗೆದಿಡಲಾಗುವುದು, 5,000 ಕೋಟಿ ಆವರ್ತ ನಿಧಿ ತೆಗೆದಿಟ್ಟು ಕೊಬ್ಬರಿ ಬೆಲೆ ಇಳಿದಾಗ ಬೆಂಬಲ ಬೆಲೆ ನೀಡಲಾಗುವುದು, ಶಾದಿ ಭಾಗ್ಯದಲ್ಲಿ ಎಲ್ಲ ಬಡವರ ಹೆಣ್ಣು ಮಕ್ಕಳಿಗೆ ಮದುವೆಗೆ ಹಣ ಕೊಡಲಾಗುವುದು, ಎಲ್ಲ ದೇವಾಲಯ ಮಠ ಮಂದಿರಗಳ ಅಭಿವೃದ್ಧಿಗೆ ಹಣವನ್ನು ತೆಗೆದಿಡಲಾಗುವುದು ಎಂದರು. ಮೊದಲನೇ ಸಮಸ್ಯೆ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಕೆರೆಕಟ್ಟೆಗಳನ್ನು ತುಂಬಿಸಬೇಕು ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಹೇಮಾವತಿಯಿಂದ ನೀರು ತಂದು ಈ ತಿಪ್ಟೂರಿನ ಎಲ್ಲ ಕೆರೆಕಟ್ಟೆಗಳನ್ನು ತುಂಬಿಸೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀರು ತುಂಬಿಸ್ಕೊಡ್ತೇನೆ ಎಂಬ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೇಕಾರ ಸಮುದಾಯ ಇದ್ದೀರಾ. ನಾನು ಈಗಾಗಲೇ 3ನೇ ತಾರೀಕು ಅಥವಾ 4ನೇ ತಾರೀಕು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ
ಕಾರ್ಯಕ್ರಮದಲ್ಲಿ ಕೆಪಿ ನಂಜುಂಡಿ, ಕೆ ಶಿವರಾಮ್, ಜಿಎಸ್ ಬಸವರಾಜು, ದಿವಾಕರ್, ಲೋಕೇಶ್ ಮತ್ತಿತರರು ಭಾಗವಹಿಸಿದ್ದರು. ಗುಬ್ಬಿ ತಾಲೂಕಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್ ಪರ ಪ್ರಚಾರ ನಡೆಸಿದರು. ಸುಮಾರು 4.5 ಕೋಟಿ ಜನರು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಸುರಿಗೇನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಮಾಡಿರುವಂತಹ ಪ್ರತಿಯೊಂದು ಯೋಜನೆಯೂ ಸಹ ಒಂದಲ್ಲ ಒಂದು ಯೋಜನೆಯ ಉಪಯೋಗವನ್ನು ರಾಜ್ಯದ ಜನ ಪಡೆದುಕೊಂಡಿದ್ದಾರೆ. ಸರ್ವರಿಗೂ ಸಮಾನತೆಯನ್ನು, ಸಾಮಾಜಿಕ ನ್ಯಾಯದ ಪಕ್ಷ ಎಂದರೆ ಅದು ಕಾಂಗ್ರೆಸ್ ಮಾತ್ರ. ಬೇರೆ ಯಾವುದೇ ಪಕ್ಷದಲ್ಲಿಯೂ ಅದನ್ನು ನೋಡಲು ಸಾಧ್ಯವಿಲ್ಲ. ಬಿಜೆಪಿ ಪಕ್ಷದ ಅಜೆಂಡಾ ಸಾಮಾನ್ಯ ಜನರಿಗೆ ಅರ್ಥವೇ ಆಗುವುದಿಲ್ಲ ಎಂದರು. ಭಾರತೀಯ ಜನತಾ ಪಾರ್ಟಿ ಬರೀ ಒಂದು ರಾಜಕೀಯ ಪಕ್ಷ ಅಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ಹಿಡನ್ ಅಜೆಂಡಾ ಇಟ್ಕೊಂಡಿದ್ದಾರೆ. ಏನಪ್ಪ ಹಿಡನ್ ಅಜೆಂಡಾ? ಮುಚ್ಕೊಂಡು ಇಟ್ಕೊಂಡಿದ್ದಾರೆ ಅವ್ರದ್ದು ಅಜೆಂಡಾ. ಈ ದೇಶದಲ್ಲಿರ್ತಕ್ಕಂತ ಅಲ್ಪಸಂಖ್ಯಾತರು, ಈ ದೇಶದಲ್ಲಿರ್ತಕ್ಕಂತ ಬಡವರು, ಅವ್ರು ಯಾರು ಮೇಲೆ ಬರಬಾರದು. ಸಂಸದ ಮುದ್ದಹನುಮೇಗೌಡ ಮಾತನಾಡಿ, ನಾನು ದೊಡ್ಡ ಮಟ್ಟದ ಗೌಡರ ಮಗನೇ, ನನಗೆ 100 ಎಕರೆಯಷ್ಟು ಜಮೀನಿದ್ದು ದೊಡ್ಡ ಜಮೀನ್ದಾರ ಎಂಬುದನ್ನು ತಿಳಿದು ಮಾತನಾಡಲಿ ಎಂದು ವಿರೋಧಿಗಳಿಗೆ ಹೇಳಿದರು. ತಾಲೂಕಿನಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಇದ್ದರು, ಆದರೆ ಒಬ್ಬರಿಗೆ ಮಾತ್ರ ಟಿಕೆಟ್ ನೀಡಲು ಸಾಧ್ಯ. ಕೆ ಕುಮಾರ್ ನಿಷ್ಠಾವಂತರಾಗಿ ಸಾಮಾಜಿಕ ಸೇವೆ ಮಾಡಿಕೊಂಡು ಬಂದಿರುವುದರಿಂದ ಆ ಸಂದರ್ಭದಲ್ಲಿ ಟಿಕೆಟ್ ನೀಡಲಾಗಿದೆ. ಇದಕ್ಕೆ ಕೋಪಗೊಂಡು ಪಕ್ಷ ಬಲಿಕೊಡುವ ಕೆಲಸ ಯಾರೂ ಮಾಡಬೇಡಿ ಎಂದು ತಿಳಿಸಿದರು. ಪಾರ್ಟಿ ಟಿಕೆಟ್ ಮಾಡಿ ದುಡ್ಡು ಜೀವನ ಮಾಡಲ್ರಿ. ನಾನು ಭಾರಿ ದೊಡ್ಡ ಗೌಡನ ಮಗ, ನಾನು ಭಾರಿ ದೊಡ್ಡ ಗೌಡನ ಮಗ. ನಾನು ನೋಡ್ರಿ, ನಾನು 100 ಎಕರೆ ಕುಣಿಗಲ್ ತಾಲೂಕಿನಲ್ಲಿ 100 ಎಕರೆ ಜಮೀನ್ದಾರನ ಮಗ. ನಾವು 1000 ಅಡಿ, ನೀವು ಅಡಿ ಅಡಿಗೆ ಬೆಲ್ಲ ಅಂತೀರಲ್ಲ, 1000 ಅಡಿಗೆ ಬೆಲ್ಲ ಬೆಳೆಸಿದ್ದಾರೆ ನಮ್ಮ ತಂದೆ ಎಲ್ಲ. ಅಂತ ದೊಡ್ಡ ಜಮೀನ್ದಾರ ಮಗ. ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್ ಮಾತನಾಡಿ, ಖಂಡಿತವಾಗಿಯೂ ತಾಲೂಕಿನ ಮತದಾರರು ನನಗೆ ಆಶೀರ್ವಾದ ಮಾಡಿದರೆ ನಾನು ಗೆದ್ದು ಬರುತ್ತೇನೆ. ನಾನು ರಾಜಕೀಯಕ್ಕೆ ಬರಬೇಕು ಎಂದು ಬಂದವನಲ್ಲ. ನಾನು ಮಾಡಿದ ಸಾಮಾಜಿಕ ಸೇವೆ ಮೆಚ್ಚಿ ಟಿಕೆಟ್ ನೀಡಿದ್ದಾರೆ. ಎಲ್ಲ ಮುಖಂಡರು, ನಾಯಕರು, ಕಾರ್ಯಕರ್ತರು ನಮ್ಮೊಟ್ಟಿಗೆ ಬನ್ನಿ. ವಿರೋಧ ಪಕ್ಷದವರು ಯಾರೇ ಏನೇ ಮಾತಾಡಲಿ ಅದಕ್ಕೆ ಕಿವಿಗೊಡದೆ ಒಟ್ಟಾಗಿ ಹೋಗೋಣ, ಈ ಬಾರಿ ಗೆಲುವು ಪಡೆಯೋಣ ಎಂದು ತಿಳಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್, ಕಾಂಗ್ರೆಸ್ ವೀಕ್ಷಕ ಮುಖ್ಯಮಂತ್ರಿ ಚಂದ್ರು, ತಾಲೂಕು ಅಧ್ಯಕ್ಷ ನರಸಿಂಹಯ್ಯ, ಮುಖಂಡರಾದ ವೇಣುಗೋಪಾಲ್, ಕೆಪಿಸಿಸಿ ಸದಸ್ಯ ತಾತಯ್ಯ, ಪ್ರಸನ್ನ ಕುಮಾರ್, ಶಂಕರಾನಂದ್ ಭಾಗವಹಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಲಿನ ಹತಾಶೆಯಿಂದ ಜೆಡಿಎಸ್ ವಿರುದ್ದ ಟೀಕೆ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಶರವಣ ಹೇಳಿದರು. ಈ ವೇಳೆ ಟುಡಾ ಮಾಜಿ ಅಧ್ಯಕ್ಷ ಶ್ರೀಧರಮೂರ್ತಿ ಹಾಗೂ ಬೆಂಬಲಿಗರು ಬಿಜೆಪಿ ತೊರೆದು ಜೆಡಿಎಸ್ ಸೇರ್ಪಡೆಯಾದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಲಿನ ಭಯದಲ್ಲಿ ಹತಾಶರಾಗಿ ಜೆಡಿಎಸ್ನ ದೇವೇಗೌಡರು ಕುಮಾರಸ್ವಾಮಿಯ ವಿರುದ್ದ ಅಗೌರವದಿಂದ ಮಾತನಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಬಿಟ್ಟರೆ ಕಾಂಗ್ರೆಸ್ನ ಇನ್ನಾವ ನಾಯಕರು ಈ ರೀತಿಯ ಮಾತನಾಡುತ್ತಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಜೆಡಿಎಸ್ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರಲಿದೆ. ಕನಿಷ್ಠ 113 ಸ್ಥಾನಗಳನ್ನು ಗೆದ್ದು ಆಡಳಿತದ ಚುಕ್ಕಾಣಿ ಹಿಡಿಯಲಿದೆ ಎಂದರು. ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ತಮ್ಮ ಬುಟ್ಟಿಯಿಂದ ಹೊರಹೋಗುತ್ತಿದ್ದಾರೆ. ಸೋಲಿನ ಭಯ ಹೆಚ್ಚಾಗಿ ಸಿದ್ದರಾಮಯ್ಯ ಜೆಡಿಎಸ್ನ ನಾಯಕರ ವಿರುದ್ದ ಮಾತನಾಡುತ್ತಿದ್ದಾರೆ. ಜೆಡಿಎಸ್ನಿಂದ ಏನೇನು ಪ್ರಯೋಜನ ಪಡೆದಿದೆ ಎಂಬುದನ್ನು ಸಿದ್ದರಾಮಯ್ಯ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದರು. ಕಾಂಗ್ರೆಸ್ ಹಾಗೂ ಬಿಜೆಪಿ ಲೂಟಿಕೋರರ ಪಕ್ಷ ಎಂದು ರಾಜ್ಯದ ಜನರಿಗೆ ಗೊತ್ತಾಗಿದೆ. ಹಲವರು ಆ ಪಕ್ಷಗಳನ್ನು ತ್ಯಜಿಸಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಸೇರ್ಪಡೆಯಾಗುತ್ತಿದ್ದಾರೆ. ಇದು ಪಕ್ಷಕ್ಕೆ ಶಕ್ತಿ ತುಂಬಿದೆ ಎಂದು ಶರವಣ ಹೇಳಿದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಅವರ ಆಪ್ತ ಟುಡಾ ಮಾಜಿ ಅಧ್ಯಕ್ಷ, ಆರ್ಯ ವೈಶ್ಯ ಸಮಾಜದ ಮುಖಂಡ ಎಸ್ಆರ್ ಶ್ರೀಧರಮೂರ್ತಿ ಮತ್ತಿತರರು ಈ ವೇಳೆ ಶರವಣ ಅವರ ಸಮ್ಮುಖದಲ್ಲಿ ಬಿಜೆಪಿ ತೊರೆದು ಜೆಡಿಎಸ್ ಸೇರ್ಪಡೆಯಾದರು. ತುಮಕೂರಿನಲ್ಲಿ ಕೆಜೆಪಿ ಬಿಜೆಪಿ ಪ್ರತ್ಯೇಕವಾಗಿಯೇ ಉಳಿದಿದೆ. ಕೆಜೆಪಿ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿರುವುದು ಮೂಲ ಬಿಜೆಪಿ ನಾಯಕ ಸೊಗಡು ಶಿವಣ್ಣ ಅವರಿಗೆ ಅಸಮಾಧಾನವಾಗಿದೆ. ತೀವ್ರವಾಗಿ ನೊಂದಿರುವ ಸೊಗಡು ಶಿವಣ್ಣ ಜೆಡಿಎಸ್ ವರಿಷ್ಠ ದೇವೇಗೌಡ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಶಿವಣ್ಣ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ಶರವಣ ಹೇಳಿದರು. ಎಸ್ಆರ್ ಶ್ರೀಧರಮೂರ್ತಿ, ಅಮರನಾಥ್ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಮುಖಂಡರನ್ನು ಶರವಣ ಜೆಡಿಎಸ್ಗೆ ಸ್ವಾಗತಿಸಿದರು. ತುಮಕೂರು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸುದ್ದಿಗೋಷ್ಠಿಯ ನಂತರ ಆರ್ಯವೈಶ್ಯ ಸಮಾಜದ ಮುಖಂಡರ ನಡುವೆ ವಾಗ್ವಾದ ನಡೆಯಿತು.
ನೊಂದಿದ್ದಾರೆ, ನಮ್ಮ ವರಿಷ್ಠರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಅವರು ಕೂಡ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಒಳ್ಳೆ ನಿರ್ಧಾರ ತಗೋತಾ ಇದ್ದಾರೆ. ಅದು ನಾನು ಹೇಳ್ತೀನಿ, ಒಳ್ಳೆ ನಿರ್ಧಾರ ತಗೋತಾ ಇದ್ದಾರೆ. ನಾನು ಕೂಡ ಅವ್ರನ್ನ ಭೇಟಿ ಮಾಡಿದ್ದಾರೆ, ನಮ್ಮ ವರಿಷ್ಠರು ನೇತೃತ್ವದಲ್ಲಿ ಮಾತನಾಡಿದ್ದಾರೆ, ಅವರು ನೊಂದಿದ್ದಾರೆ. ಅವರು ಸಕ್ರಿಯ ಕಾರ್ಯಕರ್ತರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಅವಕಾಶ ಟಿಕೆಟ್ ಅವಕಾಶ ವಂಚಿತರಾಗಿದ್ದಾರೆ, ಅದರಿಂದ ನೊಂದಿದ್ದಾರೆ. ಅವರೇ ಶಿಷ್ಯಂದ್ರೆ ಇವರಲ್ಲ, ಅವರೇ ಶಿಷ್ಯಂದ್ರೆ ಇವರಲ್ಲ. ಇವತ್ತು ಅವರು ಕೂಡ ಒಂದ್ ಹೆಜ್ಜೆ ಮುಂದೆ ಬಂದ್ಬಿಟ್ಟಿದ್ದಾರೆ, ನೀವೇ ನೋಡ್ತಾ ಇದ್ದೀರಿ. ಇವತ್ತೇ ಹೋಗ್ತೀನಿ, ಹೌದು ಇವತ್ತೇ ಹೋಗ್ತೀನಿ, ಹೌದು ಇವತ್ತೇ ಹೋಗ್ತೀನಿ. ಊರಲ್ಲಿಲ್ಲಾದ್ರೂ ಕೂಡ ಮತ್ತೆ ಅವ್ರ ಜೊತೆ ನಾನು ಸಂಪರ್ಕ ಮಾಡಿಕೊಂಡು ನಮ್ಮ ಶ್ರೀಧರ್ ಮೂರ್ತಿ ಅವ್ರ ನೇತೃತ್ವವನ್ನು ವಹಿಸ್ಕೋತಾರೆ. ಈಗ ನಮ್ಮ ಪಾರ್ಟಿಗೆ ಬಂದಿದ್ದಾರೆ, ಅವ್ರ ನೇತೃತ್ವದಲ್ಲಿ ಎಲ್ಲ ಕೆಲಸ ಮಾಡಿಸ್ತೀನಿ. ಕರ್ಕೊಂಡ್ ಬರ್ತೀರಾ ಜೆಡಿಎಸ್ಗೆ? ಜೆಡಿಎಸ್ ಸೇರುವವರು ಸೇರಲಿ, ಇಡೀ ಆರ್ಯವೈಶ್ಯ ಸಮಾಜ ಸೇರಿದೆ ಎಂದು ಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಮುಖಂಡ ಎನ್ಎಸ್ ಜಯಕುಮಾರ್ ಮತ್ತಿತರರು ಶ್ರೀಧರ ಮೂರ್ತಿಯ ವಿರುದ್ದ ಹರಿಹಾಯ್ದರು. ಈ ವೇಳೆ ಎರಡು ಗುಂಪಿನ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಡಾಕ್ಟರ್ ಪರಮೇಶ್ವರ್ ಸದಾಶಿವ ಆಯೋಗ ವರದಿ ವಿರೋಧಿಸುತ್ತಿಲ್ಲ. ಸಾಹಿತಿ ಕೆಬಿ ಸಿದ್ದಯ್ಯ ವೈಯಕ್ತಿಕ ದ್ವೇಷದ ಹೇಳಿಕೆ ನೀಡಿ ಗೊಂದಲ ಮಾಡುವುದು ಸರಿಯಲ್ಲ ಎಂದು ರಾಜ್ಯಸಭಾ ಸದಸ್ಯ ಡಾ ಎಲ್ ಹನುಮಂತಯ್ಯ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸದಾಶಿವ ಆಯೋಗ ವರದಿಗೆ ವಿರೋಧಿಯಾಗಿದ್ದಾರೆ. ಅವರನ್ನು ಕೊರಟಗೆರೆಯಲ್ಲಿ ಸೋಲಿಸಿ ಎಂದು ಹೇಳಿಕೆ ನೀಡಿರುವುದು ಸರಿಯಲ್ಲ, ಇದರ ಹಿಂದೆ ದುರುದ್ದೇಶವಿದೆ ಎಂದು ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಹೇಳಿದರು. ಕೆಬಿ ಸಿದ್ದಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವ ಕಾರಣ ಈ ಹೇಳಿಕೆ ಸಿದ್ದರಾಮಯ್ಯರವರ ಅಭಿಪ್ರಾಯ ಎನ್ನುವ ಆಪಾದನೆ ಬಂದಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ಪಷ್ಟ ಹೇಳಿಕೆ ನೀಡಿ ಗೊಂದಲವನ್ನು ನಿವಾರಿಸುವಂತೆ ಮನವಿ ಮಾಡುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸದಾಶಿವ ಆಯೋಗ ವರದಿಗೆ ಪರವಾಗಿದ್ದಾರೆ. ವರದಿ ಜಾರಿಗೆ ಅವರೂ ಕಾಳಜಿ ವಹಿಸಿದ್ದಾರೆ. ಪರಿಶಿಷ್ಟ ಜಾತಿಯ ಯಾವ ಕಾಂಗ್ರೆಸ್ ಶಾಸಕರೂ ವರದಿಯನ್ನು ವಿರೋಧಿಸಿಲ್ಲ. ಚುನಾವಣೆಯ ನಂತರ ವರದಿ ಜಾರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಮುಖ್ಯಮಂತ್ರಿ ನೇತೃತ್ವದ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಮುಂದೆಯೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ವರದಿ ಜಾರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುತ್ತದೆ ಎಂದರು. ಕಾಂಗ್ರೆಸ್ ಗೆಲ್ಲಿಸಿ ಎನ್ನುವ ಕೆಬಿ ಸಿದ್ದಯ್ಯ ಅದರ ಜೊತೆ ಡಾ ಜಿ ಪರಮೇಶ್ವರ್ ಅವರನ್ನು ಸೋಲಿಸಿ ಎಂಬ ದ್ವಂದ್ವ ಹೇಳಿಕೆ ನೀಡಿರುವುದು ಸರಿಯಲ್ಲ, ಈ ಹೇಳಿಕೆಯ ಹಿಂದೆ ಸಿದ್ದಯ್ಯ ಅವರ ದುರುದ್ದೇಶವಿದೆ ಎಂದರು. ಕೊರಟಗೆರೆಯಲ್ಲಿ ಡಾ ಪರಮೇಶ್ವರ್ ಗೆಲುವಿಗೆ ತಾವೂ ಸೇರಿದಂತೆ ಮಾದಿಗ ಸಮುದಾಯದ ಹಲವು ನಾಯಕರು ಕೆಲಸ ಮಾಡುತ್ತಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಕೆಬಿ ಸಿದ್ದಯ್ಯ ಇಂತಹ ಗೊಂದಲದ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕೆಂದು ಡಾ ಎಲ್ ಹನುಮಂತಯ್ಯ ಹೇಳಿದರು. ಮುಖ್ಯಮಂತ್ರಿಗಳು ಚುನಾವಣೆ ಕಳೆದ ನಂತರ ಇದನ್ನು ಮಾಡ್ತೇನೆ ಅಂತ ಹೇಳಿ ನನಗೆ ನಮ್ಮೆಲ್ಲರಿಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಂಬುತ್ತೇವೆ. ಕಾರಣ ಏನು ಅಂದ್ರೆ, ಈಗಾಗಲೇ ಹಿಂದುಳಿದ ವರ್ಗಗಳಲ್ಲಿ ಏನು ಮೀಸಲಾತಿಯ ಒಳವರ್ಗೀಕರಣ ಇದೆ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಜಾತಿವಾರು ಜನಸಂಖ್ಯಾವಾರು ಮೀಸಲಾತಿ ಆಗಬೇಕು ಅನ್ನೋದಕ್ಕೆ ಹುಬ್ಬಳ್ಳಿಯಲ್ಲಿ ನಡೆದ ಸಭೆಯಲ್ಲಿ ನಮ್ಮ ಸಮಾಜದ ಬೃಹತ್ ಸಮಾವೇಶದಲ್ಲಿ ನಾನು ಅದರ ಪರವಾಗಿದ್ದೇನೆ, ಬದ್ಧನಾಗಿದ್ದೇನೆ, ನಾನು ಮಾಡ್ತೇನೆ ಎನ್ನುವ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ನನಗೆ ತಿಳಿದಿರುವ ಮಟ್ಟಿಗೆ ಸಿದ್ದಯ್ಯನವರು ಮತ್ತು ಅವರ ಕೆಲವು ಸ್ನೇಹಿತರು ವೈಯಕ್ತಿಕವಾಗಿ ಪರಮೇಶ್ವರ್ ಅವರ ಮೇಲೆ ನಿಂದನೆ ಮಾಡುತ್ತಿದ್ದಾರೆಯೇ ಹೊರತು ಈ ವಿಷಯ ಸತ್ಯಕ್ಕೆ ದೂರವಾದದ್ದು, ಪರಮೇಶ್ವರ್ ಅವರು ಇದರ ವಿರುದ್ಧ ಇದ್ದಾರೆ ಅನ್ನೋದು ಖಂಡಿತವಾಗಿ ನಾವು ಯಾರೂ ಕೂಡ ಅದನ್ನ ಕಂಡಿಲ್ಲ, ಅವರು ನಮ್ಮ ಜೊತೆ ಮಾತಾಡುವ ಯಾವತ್ತೂ ಕೂಡ ಈ ಮಾತನ್ನ ಹೇಳಿಲ್ಲ. ಎಐಸಿಸಿ ವೀಕ್ಷಕ ಪಲಂ ರಾಜು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರ ಹಿಡಿಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ 5 ವರ್ಷದಲ್ಲಿ ಮಾಡಿದ ಉತ್ತಮ ಕೆಲಸಗಳು ಜನರನ್ನು ಆಕರ್ಷಿಸಿವೆ. ಕಾಂಗ್ರೆಸ್ ಕಾರ್ಯಕರ್ತರು ಹುರುಪಿನಿಂದ ಪಕ್ಷ ಗೆಲ್ಲಿಸಲು ಕೆಲಸ ಮಾಡುತ್ತಿದ್ದಾರೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ. ಕೃಷಿ, ಗ್ರಾಮೀಣಾಭಿವೃದ್ಧಿ ಹಾಗೂ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಕೇಂದ್ರ ಸರ್ಕಾರದಿಂದ ಸಾಧ್ಯವಾಗಿಲ್ಲ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ, ಮುಖಂಡರಾದ ವೇಣುಗೋಪಾಲ್, ಚಂದ್ರಶೇಖರ ಗೌಡ, ನರಸಿಯಪ್ಪ, ಹೇಮಂತ್ ಕುಮಾರ್, ಕಾಡಶೆಟ್ಟಿಹಳ್ಳಿ ಸತೀಶ್ ಮತ್ತಿತರರು ಹಾಜರಿದ್ದರು. ಮಧುಗಿರಿ ತಾಲೂಕು ಕೋಡಿಗೇನಹಳ್ಳಿ ಹೋಬಳಿಯ ಮಾದಿಗ ಸಮುದಾಯದವರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾದರು. ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ಅವರನ್ನು ಗೆಲ್ಲಿಸಲು ತೀರ್ಮಾನಿಸಲಾಯಿತು.
ಮಧುಗಿರಿ ತಾಲೂಕು ಕೋಡಿಗೇನಹಳ್ಳಿ ಹೋಬಳಿಯ ಹಲವಾರು ಗ್ರಾಮಗಳ ಮಾದಿಗ ಸಮುದಾಯದವರು ಮಾಯಾವತಿ ಅವರಿಗೆ ಬೆಂಬಲ ಸೂಚಿಸಲು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ಗೆ ಎಂಇ ವೀರಭದ್ರಯ್ಯ ಅವರ ಸಮ್ಮುಖದಲ್ಲಿ ಸೇರ್ಪಡೆಯಾದರು. 358 ಜನ ಮಾದಿಗ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು. ಅಲ್ಲಿ ಉಸಿರು ಕಟ್ಟಿದ ವಾತಾವರಣವನ್ನು ತಾಳಲಾರದೆ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸಿದ್ಧಾಂತವನ್ನು ಒಪ್ಪಿ ಇಂದು ಸೇರ್ಪಡೆಯಾದವರಿಗೆ ಸ್ವಾಗತಿಸುತ್ತೇನೆ, ಮುಂದಿನ ದಿನಮಾನಗಳಲ್ಲಿ ಬಹಳ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುತ್ತೇನೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಕಳೆದ ಬಾರಿ ನಾನು ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ದೆ, ಈ ಬಾರಿಯೂ ನಿಮ್ಮ ಮುಂದೆ ಇದ್ದೇನೆ. ಈ ತಿಂಗಳ 12ರಂದು ಚುನಾವಣೆಯಲ್ಲಿ ನನಗೆ ಕಳೆದ ಬಾರಿ ಕೊಟ್ಟಂತಹ ಶಿಕ್ಷೆಯನ್ನು ಕೊಡಬೇಡಿ, ಈ ಬಾರಿ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಎಂದು ವೀರಭದ್ರಯ್ಯ ಮನವಿ ಮಾಡಿದರು. ನಾನು ಕಳೆದ ಬಾರಿ ಸೋತರೂ ಕಳೆದ 5 ವರ್ಷದಿಂದ ನಿಮ್ಮಗಳ ಜೊತೆಯಲ್ಲೇ ಅವಿನಾವ ಭಾವ ಸಂಬಂಧ ಹೊಂದಿದ್ದೇನೆ. ಕ್ಷೇತ್ರದ ಜನತೆ ಜೊತೆಯಲ್ಲಿ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದೇನೆ. ನಿಮ್ಮಗಳ ಸೇವೆ ಮಾಡುವ ಉದ್ದೇಶದಿಂದ ಡಿ ಕೈಮರದಲ್ಲಿ ಸ್ವತಃ ಮನೆ ಮಾಡಿದ್ದೇನೆ. ನಾನು ಜನರ ಸೇವೆಗೋಸ್ಕರ ಬಂದಿದ್ದೇನೆ. ರಾಜಕೀಯ ಎಂದರೆ ನಿಸ್ವಾರ್ಥ ಜನಸೇವೆ ಎಂಬುದನ್ನು ಮನಗಂಡಿದ್ದೇನೆ. ಆದ್ದರಿಂದ ನಿಮ್ಮ ಮುಂದೆ ಬಂದಿದ್ದೇನೆ ಎಂದರು. ಡಿಸಿ ನೋಟು, ಡಿಸಿ ನೋಟು, ಕೆಎನ್ಆರ್ ಓಟ್ ಅಂತ ಎಲ್ಲ ತಪ್ಪಾಗಿ ಮಾಹಿತಪ್ಪ ಹೇಳ್ಬಿಟ್ಟು ಡಿಸಿಸಿ ಬ್ಯಾಂಕ್ ನೋಟು ಡಿಸಿ ಓಟು ಅಂತ ಹೇಳ್ಬಿಟ್ಟು ಕೆರೆ ನೀರಲ್ಲಿ ಕೆರೆಗೆ ಚಂತ ಇದ್ದಾರೆ ಅವರು. ತಾಲೂಕಿನ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕೊಡುವಾಗ ಕೆಎನ್ ರಾಜಣ್ಣ ಅವರಿಗೆ ಮತ ಹಾಕಿ ಎಂದು ಪ್ರಚಾರ ಮಾಡಿ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ರಾಜಣ್ಣನವರು ನನ್ನ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ, ಅದೇನು ಎಂದರೆ ಡಿಸಿ ನೋಟು ರಾಜಣ್ಣ ಅವರಿಗೆ ಓಟು ಎಂದು, ಆದರೆ ಅದು ಡಿಸಿಸಿ ಬ್ಯಾಂಕ್ ನೋಟು ಡಿಸಿಗೆ ಓಟು ಎಂದು ನಾವು ಹೇಳುತ್ತೇವೆ ಎಂದು ತಿಳಿಸಿದರು. ಸಭೆಯಲ್ಲಿ ತುಂಗೋಟಿ ರಾಮಣ್ಣ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಎಸ್ಆರ್ ಲಕ್ಷ್ಮಮ್ಮ, ರಂಗಧಾಮಯ್ಯ, ಅಕ್ರಂ ಪಾಷಾ, ಮುಬಾರಕ್, ಶಂಕರ ಶೆಟ್ಟಿ, ಸಿದ್ದಗಂಗಪ್ಪ, ಹೆಂಚಟ್ಟಿ ನರಸಯ್ಯಪ್ಪ, ಆರ್ಕೆ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು. ತುಮಕೂರಿನ ಕ್ಯಾಸಂದ್ರದಲ್ಲಿ ಚಿತ್ರನಟಿ ಶ್ರುತಿ ರೋಡ್ ಶೋ ನಡೆಸಿ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಪರ ಪ್ರಚಾರ ನಡೆಸಿದರು. ಚಿತ್ರನಟಿ ಶ್ರುತಿ ತುಮಕೂರಿನ ಕ್ಯಾಸಂದ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಬಿ ಜ್ಯೋತಿ ಗಣೇಶ್ ಪರ ಮತಯಾಚನೆ ಮಾಡಿದರು. ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿದ ಶ್ರುತಿ ಮಹಿಳೆಯರನ್ನು ಆಕರ್ಷಿಸಿದರು. ಮನೆ ಬಾಗಿಲಿಗೆ ಬಂದ ನಟಿ ಶ್ರುತಿ ಜೊತೆ ಹೆಂಗಸರು ಮಕ್ಕಳು ಫೋಟೋ ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ಟರು. ಎಲ್ಲರೂ ಬಿಜೆಪಿಗೆ ಮತ ಚಲಾಯಿಸಿ ಎಂದು ಶ್ರುತಿ ಮನವಿ ಮಾಡಿದರು. ರೋಡ್ ಶೋ ವೇಳೆ ಮಾತನಾಡಿದ ಶ್ರುತಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಹಲವಾರು ಯೋಜನೆಗಳು ರಾಜ್ಯದಲ್ಲಿ ಸಮರ್ಪಕ ಅನುಷ್ಠಾನವಾಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರದ ಯೋಜನೆಗಳನ್ನು ಕಡೆಗಣಿಸಿದೆ ಎಂದರು. ರಾಜ್ಯ ಹಾಗೂ ಕೇಂದ್ರದಲ್ಲಿ ಒಂದೇ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಾರದೆ ರಾಜ್ಯಕ್ಕೆ ಈ ರೀತಿ ತಾರತಮ್ಯ ಆಗಿ ಅನ್ಯಾಯವಾಗುತ್ತಿದೆ. ಇದನ್ನು ನಿವಾರಿಸಲು ಈ ಬಾರಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದು ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿಯಾಗಲು ಸಹಕರಿಸಿ ಎಂದು ಶ್ರುತಿ ಮನವಿ ಮಾಡಿದರು. ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸರೋಜಗೌಡ, ನಗರ ಪಾಲಿಕೆ ಸದಸ್ಯ ವಿಜಯ ರುದ್ರೇಶ್, ಮುಖಂಡರಾದ ಹೆಚ್ಎಂ ರವಿಶಯ್ಯ, ನಗರ ಅಧ್ಯಕ್ಷ ಸಿಎನ್ ರಮೇಶ್, ಪ್ರೇಮ ಹೆಗಡೆ ಮೊದಲಾದವರು ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಸುಳ್ಳನ್ನು ಸತ್ಯ ಮಾಡಲು ಹೊರಟಿದ್ದಾರೆ ಎಂದು ತಿಪಟೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶದಲ್ಲಿ ಯಾರಾದರೂ ಸುಳ್ಳನ್ನು ಸತ್ಯ ಮಾಡಲು ಹೊರಟಿದ್ದರೆ ಅದು ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತಿಪಟೂರು ನಗರದ ಒಕ್ಕಲಿಗರ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿರವರು ಎಲ್ಲೆಡೆ ವೀರವೇಷದ ಮಾತನಾಡುತ್ತಾರೆ.
ನಾವು ನೀಡುತ್ತಿರುವ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕೇಂದ್ರ ಕೊಟ್ಟಿದ್ದು ಎನ್ನುವುದನ್ನು ನಾವು ಒಪ್ಪಿದರೂ ದೇಶದ ಒಟ್ಟು 18 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರಗಳು ಈ ಅನ್ನಭಾಗ್ಯ ಯೋಜನೆಯನ್ನು ಏಕೆ ಜಾರಿಗೊಳಿಸಿಲ್ಲ? ನಾವು ಉಚಿತ ಅಕ್ಕಿ ಕೊಟ್ಟು ಜನರನ್ನು ಸೋಮರಿಗಳನ್ನಾಗಿಸಿಲ್ಲ. ನಾವು ಕೊಟ್ಟ ಅಕ್ಕಿಯಿಂದ ಹೊಟ್ಟೆ ತುಂಬಿಸಿಕೊಂಡ ಜನ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದ 67 ಲಕ್ಷ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ಹಾಲು, ಪೌಷ್ಟಿಕ ಆಹಾರ ಕೊಡುತ್ತಿದ್ದೇವೆ. ಮಕ್ಕಳಿಗೆ ಉಚಿತ ಬಸ್ ಪಾಸ್, ಪುಸ್ತಕ, ಲ್ಯಾಪ್ಟಾಪ್, ಶೂ, ಸೈಕಲ್, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಮೂಲಕ ಅವರ ಮುಂದಿನ ಜೀವನಕ್ಕೆ ಸದೃಢ ಬುನಾದಿ ಹಾಕುತ್ತಿದ್ದೇವೆ. ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ನಮ್ಮ ಉದ್ದೇಶವೇ ಹೊರತು ಈ ಕೆಲಸ ಮಾಡಲು ನಮಗೆ ಹುಚ್ಚು ಹಿಡಿದಿಲ್ಲ ಎಂದರು. ಕರ್ನಾಟಕ ನಿಮ್ಗೇನು ಬೇಡ ಅಂತ ಹೇಳಿ ಇನ್ 20 ಸರಿ ಬನ್ನಿ. ನೀವು ಮಾಡಿದ್ದೇನು ಕರ್ನಾಟಕಕ್ಕೆ? ಲೆಟ್ ಮಿ ಆಸ್ಕ್ ದಟ್ ಕ್ವೆಶ್ಚನ್ ಟು ಅವರ್ ಪ್ರೈಮ್ ಮಿನಿಸ್ಟರ್, ವಾಟ್ ಇಸ್ ಇಟ್ ದಟ್ ಯು ಹ್ಯಾವ್ ಡನ್ ಟು ಕರ್ನಾಟಕ? ಪ್ಲಾನ್ ಓಡ್ಲೆ ಯು ಯುವರ್ ಕಾಂಟ್ ಟು ಗಿವ್ ದಿ ಮನಿ. ಪ್ಲಾನ್ ಓಡ್ಲೆ ನಮ್ಮ ಹಕ್ಕು, ಅದನ್ನು ನೀವು ಕೊಡ್ತೀರಿ, ಇನ್ನೊಬ್ರು ಕೊಡ್ತಾರೆ. ನಮ್ಗೇನಾದ್ರೂ ಒಂದು 20,000 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ರೆ ಹೌದಪ್ಪ, ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಕೊಟ್ಟುಕೊಟ್ರು ಚೆನ್ನಾಗಿ. ಏನು ಕೊಡಲಿಲ್ಲ. ಆದ್ರಿಂದ ನೀವು 3 ಸರಿ ಬಂದು ಕರ್ನಾಟಕದಲ್ಲಿ ಭಾಷಣ ಬಿದ್ರೆ ಕರ್ನಾಟಕದ ಜನ ಮರುಳಾಗಲ್ಲ. ಸಂಸದ SP ಮುದ್ದಹನುಮೇಗೌಡ ಮಾತನಾಡಿ, 4 ವರ್ಷಗಳಲ್ಲಿ ಷಡಕ್ಷರಿಯರವರು ಸರ್ಕಾರವನ್ನು ಉಪಯೋಗಿಸಿಕೊಂಡು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರ ಅಭಿವೃದ್ಧಿಯ ವೇಗ ಇನ್ನೂ ಮುಂದುವರಿಯಬೇಕು. ಆದ್ದರಿಂದ ನೀವೆಲ್ಲ ಮನಸ್ಸು ಮಾಡಿ ಅವರನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು. ಜನಹಿತ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಅನಿವಾರ್ಯತೆ ಇದೆ ಎಂದರು. ಅಭ್ಯರ್ಥಿ ಕೆ ಷಡಕ್ಷರಿ ಮಾತನಾಡಿ, 40 ವರ್ಷ ಪಕ್ಷದ ಸೇವಾ ಅವಧಿಯಲ್ಲಿ ಎಂದಿಗೂ ನಾನು ಟಿಕೆಟ್ ಬೇಡಿರಲಿಲ್ಲ. ಅನಿವಾರ್ಯ ಕಾರಣದಿಂದ ಟಿಕೆಟ್ ಕೈ ತಪ್ಪಿತ್ತು. ನನಗೆ ಟಿಕೆಟ್ ಕೈ ತಪ್ಪಿದಾಗ ನನ್ನ ಗೈರಿನಲ್ಲಿ 1,000 ಮಂದಿ ಪ್ರತಿಭಟನೆ ಮಾಡಿ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಮುಂದಾಗಲು ಯೋಚಿಸುತ್ತಿದ್ದರು. ತಿಪಟೂರು ಬಂದ್ ಮಾಡಲಾಗಿತ್ತು. ಇದು ಕ್ಷೇತ್ರದಲ್ಲಿ ನಾನು ಮಾಡಿರುವ ಅಭಿವೃದ್ಧಿಯ ಸಂಕೇತ ಎಂದರು. ಈ ಪಕ್ಷ ಬಿಟ್ಟು ನಾನು ಹೋಗೋದಿಲ್ಲ, ನನ್ನ ಬಿಟ್ಟು ಪಕ್ಷನೂ ಹೋಗೋದಿಲ್ಲ. ಇದೇ ಪಕ್ಷದಲ್ಲಿ ಶಾಸಕನಾಗಿ ಮುಕ್ತೆ ವಿಧಾನಸಭೆಗೆ ಹೋಗಿರ್ತಕ್ಕಂಥ ಮಾತನಾಡಿ ಬಹುಶಃ ನಾನಷ್ಟೇ ಅಲ್ಲ, ನನ್ನ ಸಹೋದರ ಅಲ್ಲಿ ಹೋಗಿದ್ದೇನೆ. ಇವತ್ತು ಒಂದಿನ ಎಐಸಿಸಿ ಕೇಂದ್ರ ವೀಕ್ಷಕ ಪಲ್ಲಂ ರಾಜು, ವೀಕ್ಷಕ ವೇಣುಗೋಪಾಲ್, ವಕ್ತಾರ ತುಳಸಿರಾಮ್, ಮುಖ್ಯಮಂತ್ರಿ ಚಂದ್ರು, ಜಿಲ್ಲಾಧ್ಯಕ್ಷ ಕೆಂಚಮರಯ್ಯ ಇತರರು ಉಪಸ್ಥಿತರಿದ್ದರು. ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಮಧುಗಿರಿ ಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯ ಬಿರುಸಿನ ಪ್ರಚಾರ ನಡೆಸಿದರು. ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ವೀರಭದ್ರಯ್ಯ ನಂತರ ವಿವಿಧ ವಾರ್ಡ್ಗಳಲ್ಲಿ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡಿದರು. ಈ ಬಾರಿ ಜೆಡಿಎಸ್ ಪಕ್ಷ ಅಧಿಕಾರ ಹಿಡಿದು HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗುವರು. ಬಡವರ, ಶೋಷಿತರ, ಮಹಿಳೆಯರ ಸಮಸ್ಯೆ ಬಗೆಹರಿಸಲು ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲು ತಮಗೆ ಮತ ನೀಡಬೇಕೆಂದು ವೀರಭದ್ರಯ್ಯ ಮನವಿ ಮಾಡಿದರು. ಮುಖಂಡರಾದ ತುಂಗೋಟಿ ರಾಮಣ್ಣ, MR ಜಗನ್ನಾಥ್, MB ಶಿವಕುಮಾರ್, MR ಶಿವಕುಮಾರ್, ಕೇಬಲ್ ಸುಬ್ಬು, ಮಂಜುನಾಥ್ ಆಚಾರ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ತಿಮ್ಮರಾಜು, ಪುರಸಭಾ ಸದಸ್ಯ ಚಂದ್ರಶೇಖರ ಬಾಬು ಮೊದಲಾದವರು ಉಪಸ್ಥಿತರಿದ್ದರು. ಕುಣಿಗನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಲು ತಯಾರಿಸಿದ ಬಿರಿಯಾನಿಯನ್ನು ಚುನಾವಣಾಧಿಕಾರಿ ವಶಕ್ಕೆ ಪಡೆದರು.
ಕುಣಿಗಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಲು ಡಾಬಾದಲ್ಲಿ ಸಿದ್ಧಪಡಿಸಲಾಗಿದ್ದ ಚಿಕನ್ ಬಿರಿಯಾನಿಯನ್ನು ಚುನಾವಣಾ ನೀತಿ ಸಂಹಿತೆ ಪಾಲನಾಧಿಕಾರಿಗಳು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಪಟ್ಟಣದ ಆರ್ಎಂಸಿ 2 ಮುಂಭಾಗದ ಡಾಬಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿರಿಯಾನಿ ಸಿದ್ಧಪಡಿಸಲಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರನ್ನು ಕುರಿತು ಮಾತನಾಡಲು ಇಂಧನ ಸಚಿವ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಸೇರಿದ ಡಾಬಾದಲ್ಲಿ ಸುಮಾರು 50 ಕೆಜಿ ಚಿಕನ್ ಬಿರಿಯಾನಿ ಸಿದ್ಧಪಡಿಸಲಾಗಿತ್ತು. ಕೆಲ ಕಾರ್ಯಕರ್ತರು ಜಮಾವಣೆಗೊಂಡು ಊಟಕ್ಕೆ ಸಿದ್ಧವಾಗಿದ್ದ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದವರು ಚುನಾವಣಾಧಿಕಾರಿಗಳಿಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿ ನಾಗರಾಜು, ನೀತಿ ಸಂಹಿತೆ ಪಾಲನಾಧಿಕಾರಿ ದಿವಾಕರ್, ಸೆಕ್ಟರಲ್ ಅಧಿಕಾರಿ ಗೋಪಾಲ್ ಪೊಲೀಸರೊಂದಿಗೆ ದಾಳಿ ನಡೆಸಿ ಬಿರಿಯಾನಿ ಪಾತ್ರೆಯನ್ನು ವಶಕ್ಕೆ ಪಡೆದರು. ಪುರಸಭಾ ಟ್ರ್ಯಾಕ್ಟರ್ ಕರೆಸಿಕೊಂಡು ಈ ಪಾತ್ರೆಯನ್ನು ಕೊಂಡೊಯ್ದರು. ಘಟನೆಗೆ ಸಂಬಂಧಿಸಿದಂತೆ ಡಾಬಾ ಮಾಲೀಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಮಾಜಿ ಶಾಸಕ ಬಿಬಿಆರ್ ಬೆಂಬಲಿಗರ ಮನವೊಲಿಸಲು ಆರ್ಎಂಸಿ 2 ಇಂಧನ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರಿ ಜಾಗದಲ್ಲಿ ಸಭೆ ನಡೆಸಲು ಮುಂದಾಗಿದ್ದು, ಚುನಾವಣಾಧಿಕಾರಿ ಸೂಚನೆ ಮೇರೆಗೆ ಸಚಿವರು ಜಾಗ ಖಾಲಿ ಮಾಡಿದ ಘಟನೆಯೂ ನಡೆಯಿತು. ಮಾಜಿ ಶಾಸಕರ ಮನೆಗೆ ಸಭೆ ಸ್ಥಳಾಂತರವಾದ ಹಿನ್ನೆಲೆಯಲ್ಲಿ ಕೆಲ ಬಿಬಿಆರ್ ಬೆಂಬಲಿಗರು, ನಾವು ಅಲ್ಲಿಗೆ ಬರೋಲ್ಲ, ನಮ್ಮ ನಾಯಕರು ನಮಗೆ ದೋಖ ಮಾಡಿದ್ದಾರೆ, ನಮ್ಮ ಮನೆ ಬಿಟ್ಟು ಬೇರೆ ಸ್ಥಳದಲ್ಲಿ ಸಭೆ ನಡೆಸಿದರೆ ಮಾತ್ರ ಬರುವುದಾಗಿ ಪಟ್ಟು ಹಿಡಿದರು. ಕೆಲವರು ಆರ್ಎಂಸಿ 2 ಉಳಿದರು. ಅತೃಪ್ತ ಬಿಬಿಆರ್ ಬೆಂಬಲಿಗರ ಮನವೊಲಿಸಲು ಮುಖಂಡ ಶಿವಣ್ಣಗೌಡ, ಪ್ರಕಾಶ್, ರಾಜಣ್ಣ, ಹರೀಶ್ ಹರಸಾಹಸ ಪಟ್ಟರು. ಕೊನೆಗೆ ಕೆಲವರು ನಮ್ಮ ಮನೆಗೆ ತೆರಳದೆ ಬೇರೆಡೆಗೆ ತೆರಳಿದರೆ ಮತ್ತೆ ಕೆಲವರು ಇಂಧನ ಸಚಿವರು ಏನ್ ಹೇಳುತ್ತಾರೋ ಅದನ್ನು ಕೇಳೋಣ ಎಂದರು. ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಹೆಮ್ಮೆ ಹರಿಸುವ ಶಪಥದೊಂದಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದು ನನ್ನನ್ನು ಆಶೀರ್ವದಿಸಿ ಎಂದು ಹುಳಿಯಾರಿನಲ್ಲಿ ಕೆಂಕರೆ ಸತೀಶ್ ಮನವಿ ಮಾಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಹೇಮಾವತಿ ನದಿ ನೀರು ಹರಿಸುವ ಶಪಥದೊಂದಿಗೆ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಮತದಾರರು ಕೈ ಹಿಡಿಯುವಂತೆ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಂಕೆರೆ ಸತೀಶ್ ಮನವಿ ಮಾಡಿದರು. ಹುಳಿಯಾರಿನ ಪ್ರಮುಖ ಬೀದಿಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿ, ನಂಜುಂಡಪ್ಪ ವರದಿಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಬರಪೀಡಿತ ಪ್ರದೇಶವಾಗಿದೆ, ಆದರೂ ಯಾವ ರಾಜಕಾರಣಿಗಳು ಬರ ಬಡಿದೋಡಿಸುವ ಪ್ರಯತ್ನ ಮಾಡಲಿಲ್ಲ. ಪರಿಣಾಮ ಅಂತರ್ಜಲ ಕುಸಿತವಾಗಿ ರೈತರು ಗುಳೆ ಹೋಗುವಂತಾಯಿತು. ಇದನ್ನು ಮನಗಂಡು 8 ವರ್ಷದ ಹಿಂದೆ ರೈತ ಸಂಘದಿಂದ ಹುಳಿಯಾರಿನಲ್ಲಿ 65 ದಿನ ಹೇಮೆಗಾಗಿ ಅಹೋರಾತ್ರಿ ಧರಣಿ ನಡೆಸಲಾಯಿತು. ಪರಿಣಾಮ ಅಂದಿನ ಸರ್ಕಾರ ಹೇಮೆ ಯೋಜನೆಗೆ ಮಂಜೂರಾತಿ ನೀಡಿತು ಎಂದರು. ರೈತ ಸಂಘದ ಹೋರಾಟದ ಫಲವಾಗಿ ಹೇಮೆ ಯೋಜನೆ ಮಂಜೂರಾಗಿ ಹಣ ಸಹ ಬಿಡುಗಡೆಯಾಗಿ 8 ವರ್ಷಗಳಾದರೂ ತಾಲೂಕಿಗೆ ಹೇಮೆ ಹರಿಯಲಿಲ್ಲ. ಇದಕ್ಕೆ ಇಲ್ಲಿನ ರಾಜಕಾರಣಿಗಳ ನಿರ್ಲಕ್ಷ್ಯ ಧೋರಣೆ ಕಾರಣವಾಗಿದೆ. ಶಾಸಕರು ವಿಧಾನಸಭೆಯಲ್ಲಿ ಈ ಸಂಬಂಧ ಹೋರಾಟ ಮಾಡಲಿಲ್ಲ. ಕಳೆದ ಚುನಾವಣೆಯಲ್ಲಿ ಸೋತ ರಾಜಕಾರಣಿಗಳು ಹೋರಾಟ ರೂಪಿಸಲಿಲ್ಲ. ಈ ರಾಜಕಾರಣಿಗಳನ್ನು ನೆಚ್ಚಿಕೊಂಡರೆ ರೈತ ನೀರಿಲ್ಲದೆ ಆತ್ಮಹತ್ಯೆ ಹಾದಿ ತುಳಿಯಬೇಕಾಗುತ್ತದೆ ಎಂಬುದನ್ನು ಮನಗಂಡು ಹೇಮೆ ಹರಿಸಿಯೇ ತಿರುವ ಮುಖ್ಯ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿರುವುದಾಗಿ ತಿಳಿಸಿದರು. ರೈತ ಸಂಘದ ತಿಮ್ಮನಹಳ್ಳಿ ಲೋಕೇಶ್, ತಮ್ಮಡಿಹಳ್ಳಿ ಮಲ್ಲಿಕಾರ್ಜುನ್, ಕಾಡಿನ ರಾಜ ನಾಗಣ್ಣ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ಗೆ ಓಟು ಹಾಕಿದರೆ ಮಾತ್ರ ಶುದ್ಧ ನೀರನ್ನು ಬಿಡುವುದಾಗಿ ಹೇಳುತ್ತಿದ್ದ ವ್ಯಕ್ತಿಯನ್ನು ಕುಣಿಗಲ್ನಲ್ಲಿ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನೀರು ಬಿಡಬೇಕು ಅಂದರೆ ಕಾಂಗ್ರೆಸ್ಗೆ ಓಟು ಹಾಕಬೇಕು ಎಂದು ಪುಸಲಾಯಿಸುತ್ತಿದ್ದ ವ್ಯಕ್ತಿಯನ್ನು ನೀತಿ ಸಂಹಿತೆ ಪಾಲನಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕುಣಿಗಲ್ನ 18ನೇ ವಾರ್ಡ್ನ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದೆ. ಇಲ್ಲಿಗೆ ನೀರು ತೆಗೆದುಕೊಂಡು ಹೋಗಲು ಬರುತ್ತಿದ್ದ ಜನರಿಗೆ ಸುನಿಲ್ ಎಂಬಾತ ಕಾಂಗ್ರೆಸ್ಗೆ ಓಟು ಹಾಕಬೇಕು, ಇಲ್ಲವಾದರೆ ನೀರು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದನಂತೆ. ಸಾರ್ವಜನಿಕರು ಈ ಸಂಬಂಧ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿ ದಿವಾಕರ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ನೀರು ಬಿಡುತ್ತಿದ್ದ ಸುನಿಲ್ ಎಂಬಾತನನ್ನ ವಶಕ್ಕೆ ಪಡೆದು ಆತನ ಬಳಿಯಿದ್ದ ಕಾಂಗ್ರೆಸ್ ಪಕ್ಷದ ಟೀಶರ್ಟ್ ಹಾಗೂ ನೀರು ಸಂಗ್ರಹಿಸಿಟ್ಟಿದ್ದ ಕ್ಯಾನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ತಿಪಟೂರು ತಾಲೂಕು ಹಿಂಡಸ್ಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿ ಕೆ ಷಡಕ್ಷರಿ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ ಘಟನೆ ನಡೆಯಿತು. ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ಶಾಸಕ ತಿಪಟೂರು ಕಾಂಗ್ರೆಸ್ ಅಭ್ಯರ್ಥಿ ಕೆ ಷಡಕ್ಷರಿ ಅವರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ನಡೆಸುವ ಪ್ರಯತ್ನ ಮಾಡಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಹಿಂಡಸ್ಕೇರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಚುನಾವಣಾ ಪ್ರಚಾರಕ್ಕೆ ಕೆ ಷಡಕ್ಷರಿ ಆಗಮಿಸಿದಾಗ ಗ್ರಾಮ ಪಂಚಾಯತಿಯ ಸದಸ್ಯ ಗಿರೀಶ್, ಶ್ರೀಧರ್, ಮನು, ರೇಣುಕಾ ಮತ್ತಿತರ ಬಿಜೆಪಿ ಕಾರ್ಯಕರ್ತರು ಷಡಕ್ಷರಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಗ್ರಾಮಸ್ಥರು ಮಧ್ಯಪ್ರವೇಶ ಮಾಡಿ ಗಲಾಟೆಯನ್ನು ನಿಯಂತ್ರಿಸಿದರು. ನಂತರ ಷಡಕ್ಷರಿಯವರು ತಮ್ಮ ಪ್ರಚಾರವನ್ನು ಮುಂದುವರಿಸಿದರು.
ಇದೇ ಗುರುವಾರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗುಬ್ಬಿ ಕ್ಷೇತ್ರದಲ್ಲಿ ಬಿಜೆಪಿ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಗುಬ್ಬಿ ತಾಲೂಕಿನ ಬಿಜೆಪಿ ಅಭ್ಯರ್ಥಿ ಜಿಎನ್ ಬೆಟ್ಟಸ್ವಾಮಿ ಪರವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಾಲೂಕಿನ ನೆಟ್ಟೂರಿನ ಮರಿಯಮ್ಮ ದೇವಾಲಯದ ಆವರಣದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಚಂದ್ರಶೇಖರ ಬಾಬು ತಿಳಿಸಿದರು. ಗುಬ್ಬಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಈ ಬಾರಿ ಬಿಜೆಪಿ ಗೆಲುವು ಪಡೆಯುವುದು ನಿಶ್ಚಿತವಾಗಿದ್ದು, ತಾಲೂಕಿನಲ್ಲಿ ಪ್ರಚಾರ ಕಾರ್ಯದಲ್ಲಿ ನಾವು ಮುಂದೆ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಕಣ್ಣಿಗೆ ಕಾಣುತ್ತಿಲ್ಲ. ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಇನ್ನು ಪಕ್ಷೇತರ ಅಭ್ಯರ್ಥಿಯ ಬಗ್ಗೆ ನಾವು ಮಾತನಾಡುವುದಿಲ್ಲ. ನಮ್ಮ ಕೆಲಸ ನಾವು ಮಾಡುತ್ತಿದ್ದು, ಈ ಬಾರಿ ತಾಲೂಕಿನಲ್ಲಿ ನಾವು ಗೆದ್ದೇ ಗೆಲ್ಲುತ್ತೇವೆ. ಹಾಗಾಗಿ ಯಡಿಯೂರಪ್ಪನವರು ಮೇ 3 ಬೆಳಗ್ಗೆ 11 ನಿಟ್ಟೂರಿಗೆ ಆಗಮಿಸಿ ಮತ ಪ್ರಚಾರ ಮಾಡುತ್ತಾರೆ ಎಂದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಆನಲಿಂಗಪ್ಪ ಮಾತನಾಡಿ, ವಿನಾಯಕ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಮಾಡುತ್ತಿದ್ದು ಮರಿಯಮ್ಮ ದೇವಾಲಯದವರೆಗೂ ಶೋಭಾಯಾತ್ರೆ ಮಾಡಲಿದ್ದಾರೆ. ಹಾಗಾಗಿ ಬಿಜೆಪಿಯ ಕಾರ್ಯಕರ್ತರು, ಅಭಿಮಾನಿಗಳು, ರೈತಾಪಿ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿದರು. ಅವ್ರ ಕಡೆ ಇದ್ದಂತ ಬೆನ್ನೆಲುಬಾಗಿದ್ದಂತವರೇ ಬೇರೆ ಪಕ್ಷದ ಜೊತೆಯಲ್ಲಿ ಸೇರ್ತಾ ಇರೋದು ನೋಡಿದಾಗ, ಆ ಪಕ್ಷದ ಉದ್ಯೋಗಿಗೂ ರಾಜೀನಾಮೆ ಕೊಡದೆ, ಅವರು ಹೊಂದಿದ್ದಂತ ಒಂದು ಕೇಂದ್ರದ ಒಂದು ಉದ್ಯೋಗಿಗೂ ರಾಜೀನಾಮೆ ಕೊಡದೆ ಬೇರೆಯವ್ರ ಜೊತೆ ಸೇರ್ತಾ ಇರೋದು ನೋಡಿದಾಗ, ಇದೆಲ್ಲ ಒಂದ್ ಕಡೆ ಮತ್ತೆ ಅವರು ಮಾತ್ರ ಮರಳಿ ಮತ ಧರ್ಮಕ್ಕೆ ಬರ್ತಾರೆ. ಈ ಚುನಾವಣೆ ನಂತರ ಯಥಾಸ್ಥಿತಿ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅನ್ನೋ ಲೆಕ್ಕ, ಯಾರ್ದು ಋಣ ತೀರಿಸೋದಕ್ಕೆ ಈ ಜಿಲ್ಲೆನ ಈ ತಾಲೂಕಿನ ಒಂದು ಯೋಜನೆ ನಡೀತಾ ಇದೆ ಅಂತ ಷಡ್ಯಂತ್ರ ನಮ್ಮ ಕಣ್ಣೆದಕ್ಕೆ ಗೋಚರಿಸ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಕೆಎಂಎಫ್ ನಿರ್ದೇಶಕ ಚಂದ್ರಶೇಖರ್, ವಿಎಸ್ಎಸ್ಎನ್ ಅಧ್ಯಕ್ಷ ಕಾರ್ಯಕುರ್ಚಿ ಸತೀಶ್, ಚಂದ್ರಮೌಳಿ, ಕೃಷ್ಣಮೂರ್ತಿ, ಪ್ರಸನ್ನ ಕುಮಾರ್, ಬಲರಾಮಣ್ಣ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ರಾಜಶೇಖರ್ ಇನ್ನಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಸರ್ಗ ನಾರಾಯಣಸ್ವಾಮಿ ಪರ ಮುಖಂಡರು ಮತಯಾಚನೆ ಮಾಡಿದರು. ದೇವನಹಳ್ಳಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ನಾನಾ ಪಕ್ಷಗಳ ಅಬ್ಬರದ ಚುನಾವಣಾ ಪ್ರಚಾರ ನಡೆಯುತ್ತಿದೆ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸಮೀಪವಿರುವ ಬಟ್ರೇನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ತಾಲೂಕು ರಾಜಕೀಯ ಮುಖಂಡರಿಗೆ ದೇವಮೂಲೆಯಾಗಿದೆ. ಯಾವುದೇ ಚುನಾವಣೆ ಬಂದರೂ ಈ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿ ಅಲ್ಲಿಂದ ಮತಯಾಚನೆ ನಡೆಸುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ನಿಸರ್ಗ ನಾರಾಯಣಸ್ವಾಮಿ ಪರವಾಗಿ ತಾಲೂಕು ಅಧ್ಯಕ್ಷ ಹಿರಿಗೇನಹಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು. ಹಿರಿಗೇನಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಈ ಬಾರಿ ನಾವು ಚುನಾವಣೆಯನ್ನು ಗೆಲ್ಲುತ್ತೇವೆ ಎಂಬ ನಂಬಿಕೆಯಿದೆ. ಯಾವುದೇ ಸಣ್ಣಪುಟ್ಟ ಗೊಂದಲಗಳಿದ್ದರೂ ಅದನ್ನು ನಿವಾರಿಸಿಕೊಂಡು ಚುನಾವಣೆ ಎದುರಿಸಲು ತಯಾರಾಗಿದ್ದೇವೆ. ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸುತ್ತೇವೆ ಎಂದರು. ಹುಳುಗುರ್ಕಿ ಜೆಡಿಎಸ್ ಮುಖಂಡ ಶ್ರೀನಿವಾಸ್ ಮಾತನಾಡಿ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಣ್ಣನವರನ್ನು ಆಯ್ಕೆ ಮಾಡಬೇಕೆಂಬುದು ನಮ್ಮ ಗುರಿ ಎಂದರು. ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ, ಮುನೇಗೌಡ, ಸತೀಶ್ ಕುಮಾರ್, ರವಿ, ಮಲ್ಲಿಕಾರ್ಜುನಪ್ಪ ಹೋಟೆಲ್, ವಿಎಂ ವೇಮಣ್ಣ ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.